ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಿ ಯು ಸಿ ವಿದ್ಯಾರ್ಥಿಗಳು ಒಂದು ಶಾಕಿಂಗ್ ಸುದ್ದಿ ಬಂದಿದೆ. ಆ ಶಾಕಿಂಗ್ ಸುದ್ದಿ ಬಗ್ಗೆ ತಿಳಿಸ್ಕೊಡ್ತೇನೆ. ಯಾರನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟದ ಲೈಕ್ನ ಮಾಡಿ, ಬನ್ನಿ ವಿಡಿಯೋ ಶೇರ್ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಕೆಲವು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಇಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಸ್ಪಷ್ಟನೆ ಮಾಡಿದೆ. ಅದೇ ರೀತಿ ನಮ್ಮ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಕೂಡ ಸ್ಪಷ್ಟನೆ ಮಾಡಿದ್ದಾರೆ. ಯಾವ ವಿದ್ಯಾರ್ಥಿಗಳಿಗೆ ಏನು ಆಗಿದೆ ಅಂತ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ, ಬನ್ನಿ ವಿಡಿಯೋ ಶೇರ್ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಈಗೇನಾಗಿದೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ನ ಬಾಯ್ಕಾಟ್ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಪರೀಕ್ಷೆ ಬರೆಯಲ್ಲ ಅಂತೇಳಿದ್ದಾರೆ. ಇದು ಪಿ ಯು ಸಿ ವಿದ್ಯಾರ್ಥಿಗಳಾದರೆ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ನಾವು ಯಾವುದೇ ಕಾರಣಕ್ಕೂ ಬರೆಯಲ್ಲ ಅಂತೇಳಿದ್ದಾರೆ. ಸದ್ಯಕ್ಕೆ ಸರ್ಕಾರ ಹೇಳಿದೆ ಯಾವ ವಿದ್ಯಾರ್ಥಿಗಳು ಬಾಯ್ಕಾಟ್ ಮಾಡಿದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಮರುಪರೀಕ್ಷೆ ಮತ್ತೆ ಮರುಪರೀಕ್ಷೆ ನಾವು ಕೊಡೋದಿಲ್ಲ ಅಂತೇಳಿ ಸ್ಪಷ್ಟನೆ ಮಾಡಿದ್ದಾರೆ. ಆದರೆ ಪ್ರಿಪ್ರೇಟರಿ ಅದರಿಂದ ಓಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಗೊತ್ತಿದೆ. ಆದರೆ ಏನಾಗಿದೆ ಅಂದರೆ ಇಲ್ಲಿ ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ತಮ್ಮ ಪ್ರಾಯೋಗಿಕ ಪರೀಕ್ಷೆ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಪಿ ಯು ಸಿ ಪ್ರಾಯೋಗಿಕ ಪರೀಕ್ಷೆಯನ್ನು ಅಬ್ಸೆಂಟ್ ಆಗಿದ್ದಾರೆ. ಆ ವಿದ್ಯಾರ್ಥಿಗಳು ಈಗ ತೊಂದರೆ ಆಗ್ತಿದೆ. ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಪಿ ಯು ಸಿ ಪ್ರಾಯೋಗಿಕ ಪರೀಕ್ಷೆಗಳಿಗೆ ಯಾರು ಅಬ್ಸೆಂಟ್ ಆಗಿದ್ದಾರೆ, ಗೈರಾಗಿದ್ದಾರೆ, ಅಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಯಾವುದೇ ಕಾರಣಕ್ಕೂ ಮರುಪರೀಕ್ಷೆ ನಾವು ನೀಡೋದಿಲ್ಲ ಅಂತ ಸ್ಪಷ್ಟನೆ ಮಾಡಿದ್ದಾರೆ. ಅವರೀಗ ಪ್ರಾಬ್ಲಮ್ ಆಗಿದೆ, ಗೊಂದಲದಿದ್ದಾರೆ. ಅವರಿಗೆ ಕಾಲೇಜು ಆಡಳಿತ ಮಂಡಳಿನೋ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ಸರ್ಕಾರದವರು ಏನು ಮಾಡ್ತಾರೆ ಅಂತ ನಾವು ಕಾಯ್ದು ನೋಡಬೇಕಾಗುತ್ತೆ. ಅವರಿಗೆ ಯಾವುದೇ ರೀತಿ ಮರುಪರೀಕ್ಷೆ ನಾವು ಕೊಡೋದಿಲ್ಲ ಅಂತೇಳಿ ಸರ್ಕಾರ ಸ್ಪಷ್ಟನೆ ಮಾಡಿದೆ. ಇನ್ನು ಪ್ರಿಪ್ರೇಟರಿ ಆಗಿರ್ಬೋದು, ಬೇರೆ ಬೇರೆ ಪರೀಕ್ಷೆಗಳಿಗೆ ಕೂಡ ಯಾವುದೇ ರೀತಿ ನಾವು ಮರುಪರೀಕ್ಷೆಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಫೈನಲ್ ಎಕ್ಸಾಮಿನೇಷನ್ ಕೂಡ ಇಂಪಾರ್ಟೆಂಟ್ ಆಗಿರೋ ಕಾರಣ ವಿದ್ಯಾರ್ಥಿಗಳು ದಯವಿಟ್ಟು ಹಾಜರಾಗಿ ಪರೀಕ್ಷೆಯನ್ನು ಬರೀರಿ ಅಂತೇಳಿ ಇಷ್ಟಪಡ್ತೇನೆ. ಇದು ಇವತ್ತಿನ ಶಾಕಿಂಗ್ ನ್ಯೂಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್.